ಹರೇಶ್ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಆಷಾಢ ಮಾಸದ ಹುಣ್ಣಿಮೆ ದಿನ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಗೆ ವ್ಯಾಸಪೂರ್ಣಿಮಾ ಎಂತಲೂ ಕರೆಯುತ್ತಾರೆ. ಏಕೆಂದರೆ ವೇದವ್ಯಾಸರು ಹುಟ್ಟಿದ ದಿನ ಆಷಾಢ ಶುಕ್ಲ ಪೂರ್ಣಿಮೆಯಾಗಿದೆ. ವೇದವ್ಯಾಸರು ಮಹಾಭಾರತ ಕಾವ್ಯವನ್ನು ರಚಿಸಿದ್ದಾರೆ. ನಮ್ಮ ಮೊದಲ ಗುರುಗಳೇ ಶ್ರೀ ವೇದವ್ಯಾಸರು. ನಾವು ಗುರುಗಳ ಆಶೀರ್ವಾದದಿಂದಲೇ ಸುಖ ಶಾಂತಿ ನೆಮ್ಮದಿ ಧನ ಸಂಪತ್ತು ಸಮೃದ್ಧಿಯ ವರವನ್ನು ಪಡೆಯಬಹುದಾಗಿದೆ. ಹಿಂದೂ ಧರ್ಮದಲ್ಲಿ ಗುರುವಿನ ಸ್ಥಾನವು ತುಂಬ ಶ್ರೇಷ್ಠವಾದುದಾಗಿದೆ. ಗುರುಗಳೇ ನಮ್ಮ ಆಪ್ತರು. ಗುರು ಎಂದರೆ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮಲ್ಲಿರುವ ಅಜ್ಞಾನ ಅಂಧಕಾರವನ್ನು ಕಳೆಯುವವರು ಎಂದು ಅರ್ಥ. ಈಗ ಶ್ರೀ ವೇದವ್ಯಾಸರ ಶ್ಲೋಕವನ್ನು ಪಠಿಸೋಣ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೇವಲ ಗುರುಗಳ ಸ್ಮರಣೆಯಿಂದಲೇ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ನಮಗೆ ಸುಖವು ದೊರೆಯುತ್ತದೆ. ಗುರುಗಳ ಕರುಣೆಯಿಂದಲೇ ನಮಗೆ ಭಗವಂತನು ಒಲಿಯುತ್ತಾನೆ. ಹೀಗಾಗಿ ಗುರುಗಳ ಕಾರುಣ್ಯ ನಮಗೆ ಬೇಕೇ ಬೇಕು. ಗುರುಗಳು ನಮಗೆ ಯಾವತ್ತೂ ಹಿತವನ್ನೇ ಬಯಸುತ್ತಾರೆ. ಆದ್ದರಿಂದ ವ್ಯಾಸಪೂರ್ಣಿಮೆಯಂದು ಅಂದರೆ ಗುರುಪೂರ್ಣಿಮೆಯಂದು ಎಲ್ಲ ಗುರುಗಳನ್ನು ಆರಾಧಿಸುವುದು, ಅದರಲ್ಲೂ ಶ್ರೀ ವೇದವ್ಯಾಸರನ್ನು ಆರಾಧಿಸುವುದು ಅತಿ ಅವಶ್ಯಕವಾಗಿದೆ.